ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಫಾಲ್ಸ್ ಅಂದ್ರೆ ಜಲಪಾತಗಳು ತುಂಬಾ ಇದಾವೆ ಆದ್ರೆ ಒಂದು ಹಿಡನ್ ಜಲಪಾತ ಬಂದಿದೆ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಆ ಹಿಡನ್ ಫಾಲ್ಸ್ ಹೆಸರು ಏನಪ್ಪಾ ಅಂತಂದ್ರೆ ಆನೆಗುಂಡಿ ಫಾಲ್ಸ್ ಹೌದು ಅದು ಸಕರಾಯಿಪಟ್ಟಣದ ಹತ್ತಿರ ಇದೆ ಪ್ರಥಮವಾಗಿ ನನ್ನ ಚಾನೆಲ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ವಿಡಿಯೋಗಳು ಹಾಕಿದಾಗ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಬನ್ನಿ ಈಗ ನಾವು ಹೋಗೋಣ ಸ್ನೇಹಿತರೆ ಸಕರಾಪಟ್ಟಣದಿಂದ ಕಡೂರ್ ಕಡೆಗೆ 1 ಕಿಲೋಮೀಟರ್ ಕ್ರಮಿಸಿ ಬಂದ್ರೆ ಅಲ್ಲಿ ಎಡಗಡೆ ಹಸ್ತಿನಾಪುರ ಅಂತ ಒಂದು ರಸ್ತೆ ಹೋಗುತ್ತೆ ಅದರ ಹಸ್ತಿನಾಪುರ ಊರು ಆ ಊರ್ ಮುಖಾಂತರ ಒಂದು ಹಾದ ಹೋಯಿತು ಅಂತಂದ್ರೆ ಸುಮಾರು 11 ಕಿಲೋಮೀಟರ್ ನೀವು ಕ್ರಮಿಸಬೇಕು ಈ ಬಂತು ಅಂದ್ರೆ ಒಂದು ಕರ್ವ್ಸ್ ಎಲ್ಲ ಇರುತ್ತೆ ಒಂದು ಬೆಟ್ಟ ಗುಡ್ಡಗಳು ಆಮೇಲೆ ನಮ್ಮ ಅಯ್ಯನಕೆರೆ ಬ್ಯಾಕ್ ವಾಟರ್ ಅಯ್ಯನಕೆರೆ ಬ್ಯಾಕ್ ವಾಟರ್ ಅದೆಲ್ಲ ಕಾಣುತ್ತೆ ಅಲ್ಲಿಂದ ಬಂತು ಅಂದ್ರೆ ಒಂದು ಪುಟ್ಟ ಕಾಲ್ದಾರಿ ಇಲ್ಲಿಂದ ನಾವು ಆನೆಗುಂಡಿ ಫಾಲ್ಸ್ಗೆ ಹೋಗಬಹುದು ಆದ್ರೆ ಇಲ್ಲಿ ಯಾವುದು ನಿಮಗೆ ಲ್ಯಾಂಡ್ ಮಾರ್ಕ್ಸ್ ಯಾವುದು ಇಲ್ಲ ಅಂದ್ರೆ ಉದಾಹರಣೆಗೆ ಇಲ್ಲಿ ಸೈನ್ ಬೋರ್ಡ್ಗಳು ಅದು ಯಾವುದು ಇಲ್ಲ ರಸ್ತೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ಸುಮಾರು ಒಂದು 100 ಮೀಟರ್ ಅಂತ ಇಟ್ಕೊಳ್ಳೋಣ ಅಲ್ಲಿ ನಡ್ಕೊಂಡು ಬಂದ್ರೆ ಎರಡು ಕವಲ್ದಾರಿಗಳು ನಮಗೆ ಸಿಗುತ್ತೆ ಕಾಣ್ ಸಿಗುತ್ತೆ ಆ ಎರಡು ಕವಲ್ದಾರಿನಲ್ಲಿ ಬಲಗಡೆ ನಾವು ಹೋಗಬೇಕು ಎಡಗಡೆ ಹೋಗಬಾರದು ಎಡಗಡೆ ಹೋಯ್ತು ಅಂದ್ರೆ ಹೊಲಗಳಿಗೆ ಹೋಗುತ್ತೆ ಹಾಗೆ ಬಲಗಡೆ ಹೋಯ್ತು ಅಂದ್ರೆ ಫಾಲ್ಸ್ಗೆ ಹೋಗುತ್ತೆ ನನ್ನ ಸ್ನೇಹಿತರ ಜೊತೆ ನಾನು ಇಲ್ಲಿ ಬಂದಿದ್ದೀನಿ ನಾವೀಗ ಫಾಲ್ಸ್ ನ ಬ್ಯಾಕ್ ವಾಟರ್ ಗೆ ಹೋಗ್ತಾ ಇದೀವಿ ಬ್ಯಾಕ್ ವಾಟರ್ ಜಾಗ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದನ್ನು ನೋಡಿಕೊಂಡು ಫಾಲ್ಸ್ ಹತ್ರ ಹೋಗ್ತೀವಿ ಫಾಲ್ಸ್ ಎಲ್ಲಿದೆ ಅಂತ ಸುಮಾರು ಜನ ಗೊತ್ತಿಲ್ಲ ಪ್ರವಾಸಿಗರು ಇಲ್ಲಿಗೆ ಕಡಿಮೆ ಬರ್ತಾರೆ ಹಾಗಾಗಿ ಈ ಪರಿಸರ ತುಂಬಾ ಸ್ವಚ್ಛವಾಗಿದೆ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಮತ್ತೊಂದು ಮಗದೊಂದು ಇಲ್ಲ ವಿಡಿಯೋ ನೋಡ್ತಿರೋರಿಂದ ಒಂದು ಆಗ್ರಹ ಅಥವಾ ಮನವಿ ಏನಾದರೂ ಕಿವಿ ಮಾತು ಅಂತ ಏನಾದರೂ ಅಂದ್ಕೊಳ್ಳಿ ಇಲ್ಲಿಗೆ ನೀವು ಊಟ ತಿಂಡಿ ಅದೆಲ್ಲ ತಗೊಂಡ್ಬರ್ತೀರಾ ಎಲ್ಲ ಓಕೆ ಆದರೆ ಅದನ್ನು ತಿರುಗಿ ಅದನ್ನೇ ಅದನ್ನು ನಿಮ್ಮ ಯಾವುದ್ರಲ್ಲಿ ತಂದಿರ್ತಿರೋ ಬ್ಯಾಗಲ್ಲಿ ಅದರಲ್ಲೇ ಹಾಕ್ಕೊಂಡು ನೀವು ತಗೊಂಡು ಹೋಗಿ ಆಚೆ ಕಡೆ ಡಿಸ್ಪೋಸ್ ಮಾಡಿ ಪರಿಸರ ತುಂಬ ಶುಭ್ರವಾಗಿದೆ ಯಾರು ಪರಿಸರನ ಮಾಲಿನ್ಯ ಮಾಡೋಕೆ ಹೋಗಬೇಡಿ ಇದು ನಾವು ಫಾಲ್ಸಿಗೆ ಹೋಗ್ತಾ ಇದೀವಲ್ಲ ಓಂಕಾರ್ ಇದಕ್ಕೆ ಏನು ಹೇಳ್ತಾರೆ ಇದಕ್ಕೆ ತಾಯಿಹಳ್ಳ ಅಂತಾರೆ ತಾಯಿಹಳ್ಳ ಅಂತಾರೆ ಅಯ್ಯನ ಕೆರೆ ಅಲ್ಲಿಂದ ಏನಾಗುತ್ತೆ ಗೌರಿಹಳ್ಳ 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 ಅಂತಾರೆ ಮುಂದೆ ಅದರಿಂದ ಮುಂದೆ ವೇದನಾದಿ ಆಗಿ ಮಾರಿ ಕಣ್ಬೇಕು ಹೋಗುತ್ತೆ ತುಂಬಾ ಕಡದಾದ ದಾರಿ ಇದೆ ಇಲ್ಲಿ ಯಾವ ಕಲ್ಲು ಹೇಳ್ತಾರೆ ಗೋರಿಕಲ್ಲು ಗೋರಿಕಲ್ಲು ತುಂಬಾ ಶಾರ್ಪ್ ಎಡ್ಜಸ್ ಗೋರಿಕಲ್ಲು ತುಂಬಾ ಹುಷಾರಾಗಿ ಹೋಗಬೇಕು ನೋಡಿ ಇಳಿತೀರ ತುಂಬಾ ಸ್ಟೀಪ್ ಆಗಿದೆ ಮಕ್ಕಳುಗಳು ಬರೋದಕ್ಕಾಗಲ್ಲ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಡು ಬರೋದಕ್ಕಾಗಲ್ಲ ತುಂಬಾ ಕಡದಿದೆ ದಾರಿ ಮಳೆಗಾಲದಲ್ಲಂತೂ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಇದೊಂಥರ ಜೇಡಿ ಮಣ್ಣು ಥರ ಇದೆ ಆ ಜೇಡಿ ಮಣ್ಣು
ತುಂಬ ಸ್ಲಿಪ್ ಆಗುತ್ತೆ. ಈಗ ಸ್ವಲ್ಪ ಪರವಾಗಿಲ್ಲ, ನಾವು ಬಂದಿರೋದು ಸೆಪ್ಟೆಂಬರ್. ಇಲ್ಲಿ ನನ್ನ ಶಬ್ದ ಕೇಳಿಸ್ತಾ ಇದೆ, ಸ್ವಲ್ಪ ದೂರ ಬನ್ನಿ ಹೋಗೋಣ. ಕರ್ಕೊಂಡೋಗ್ತಾ ಇದ್ದೀನಿ. ರಮಣೀಯ ಅಂತ ಹೇಳಿದ್ರೆ ಇದೇನೇ ಅನ್ಸುತ್ತೆ ನಮಗೆ. ಬರಬೇಡಿ, ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಕಾಡ್ದಾರಿ ಕಳೆದೋಗ್ಬಿಡ್ತಾರೆ. ಹಾಗಾಗಿ ಎಲ್ಲರೂ ಬಂದರೆ ಗ್ರೂಪಲ್ಲಿ ಬನ್ನಿ, ಗ್ರೂಪಲ್ಲಿ ಬಂದರೆ ಒಳ್ಳೆಯದು. ಫಾಲ್ಸಿಗೆ ನಾವು ಹೋಗ್ತಾ ಇದ್ದೀವಲ್ಲ, ಈ ಫಾಲ್ಸ್ ಹೆಸರು ಆನೆ ಬಿದ್ದ ಹಳ್ಳ ಅಥವಾ ಆನೆ ಗುಂಡಿ ಫಾಲ್ಸ್ ಅಂತ ಹೇಳ್ತಾರೆ. ಅದು ಯಾಕೆ ಹೆಸರು ಬಂತು ಅಂತಕ್ಕಂಥದ್ದು ಅವ್ರ ಬಾಯಿಂದನೇ ಕೇಳ್ಕೊಳ್ಳೋಣ. ನಮ್ಮ ಸಕ್ಕರೆಪಟ್ಟಣದ ಜೀವಸೆಲೆ ಆಗಿರ್ತಕ್ಕಂಥ ಏನ್ಕೆರೆ, ಆ ಏನ್ಕೆರೆಗೆ ಬರ್ತಕ್ಕಂಥ ನೀರಿನ ಸೋರ್ಸ್ ಏನಿದೆ ಹಳ್ಳ ಅದು ಹೇಳಬೇಕು ಅಂತಂದರೆ ಇದು ವೇದಾ ನದಿ. ಮೂಲವಾಗಿ ಇದು ಮುಂದೆ ಕಡೂರಲ್ಲಿ ಹೋಗೋತ್ತಿಗೆ ಇದು ವೇದಾ ನದಿಯಾಗಿ ಹೋಗುತ್ತೆ. ಅಯ್ಯನಕೆರೆಯ ಕೋಡಿಯಿಂದ ಬರ್ತಕ್ಕಂಥ ಗೌರಿಹಳ್ಳ ಅಂತ ಕರಿತೀವಿ ಇಲ್ಲಿ, ಅಲ್ಲಿಂದ ಮುಂದೆ ಕೂಡುಹೊಳೆ ಅಂತ ಕರೀತಾರೆ. ಹೀಗೆ ಜಾಗದಿಂದ ಜಾಗಕ್ಕೆ ಹೋದಾಗ ಅದು ಹೆಸರು ಬದಲಾವಣೆ ಆದರೂ ಮೂಲ ಇದು ವೇದಾ ನದಿ ಮೂಲ. ಈ ಜಾಗದಲ್ಲಿ ಈ ಹಳ್ಳ ಹರಿದು ಬರಬೇಕಾದ್ರೆ ಅಲ್ಲಿ ಒಂದು ಗುಂಡಿ ಇದೆ. ಹಿಂದೆ ಒಮ್ಮೆ ಇಲ್ಲೆಲ್ಲ ಆನೆಗಳು ವಾಸ ಮಾಡ್ತಕ್ಕಂಥ ಜಾಗ, ಆನೆ ಬಿದ್ದಿದ್ದರಿಂದ ಈ ಜಾಗಕ್ಕೆ ಆನೆ ಬಿದ್ದ ಹಳ್ಳ ಅಂತ ಕರೀತಾರೆ. ಇವಾಗೆಲ್ಲ ನಮಗೆ ಇಲ್ಲಿ ಯಾರನ್ನೇ ಕೇಳಿದ್ರು ಇದು ಆನೆಗುಂಡಿ ಫಾಲ್ಸ್ ಅಂತ ಹೇಳ್ತಾರೆ. ಆದರೆ ಹೊರಗಡೆಯಿಂದ ಬಂದು ನೋಡ್ತಕ್ಕಂಥವ್ರು ಗೂಗಲಲ್ಲಿ ಹುಡುಕಿದ್ರೆ ನಿಮಗೆ ಆನೆಗುಂಡಿ ಫಾಲ್ಸ್ ಅಂತ ಸಿಗಲ್ಲ. ಯಾರೋ ಪುಣ್ಯಾತ್ಮರು ಅಲ್ಲಿ ಡೈಮಂಡ್ ಫಾಲ್ಸ್ ಅಂತ ಅದನ್ನ ಲೊಕೇಟ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಆದರೆ ನಿಜವಾಗಿ ಇದು ಆನೆ ಬಿದ್ದ ಹಳ್ಳ. ನಿಧಾನ ಬನ್ನಿ ಪ್ರಶಾಂತ್, ಇಲ್ಲಿ ಸ್ವಲ್ಪ ಸ್ಟೀಪಾಗಿ ಕೆಳಗಡೆ ಇಳಿತೀವಿ.
ಫಾಲ್ಸ್ ಕಾಣುತ್ತೆ ಇಲ್ಲಿ. ಆದರೆ ಇನ್ನೂ ಕೆಳಗೆ ಇಳಿಬೇಕು ನಾವು. ಇಲ್ಲಿ ಈಗ ಸ್ವಲ್ಪ ಇನ್ನೂ ಸ್ಟೀಪಲ್ಲಿ ಇಳಿತೀವಿ ಕೆಳಗಡೆ. ಸ್ವಲ್ಪ ದುರ್ಗಮವಾಗಿರ್ತಕ್ಕಂಥ ಜಾಗ, ಸ್ವಲ್ಪ ಮುಖರಾಗಿ ಬರಬೇಕು. ಚಾರಣ ಮಾಡಿ ಗೊತ್ತಿರೋರು ಇಲ್ಲಿ ತಕ್ಕಂಥ ಸಲಕರಣೆಗಳು, ಬೂಟ್ಸು, ಚಪ್ಪಲಿ ಇತ್ಯಾದಿಗಳು ಹಾಕೊಂಡ್ಬರ್ಬೇಕು. ಮಳೆಯಲ್ಲಿ ಸ್ವಲ್ಪ ಕಷ್ಟ ಜಾರ್ತೀವಿ.